ಲೂಕನ ಸುವಾರ್ತೆ 18:13. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಈ ಒಂದೇ ವಚನದಿಂದ 3 ವಿಷಯಗಳು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸುತ್ತೇನೆ. ಮೊದಲನೇದಾಗಿ, ಬೇರ್ಪಡಿಸುವಂತಹ ಪಾಪ. ಬೇರ್ಪಡಿಸುವಂತಹ ಪಾಪ. ಎರಡನೇದು, ನಾಚಿಕೆಗೊಳಿಸುವಂತಹ ಪಾಪ. ನಾಚಿಕೆಗೊಳಿಸುವಂತಹ ಪಾಪ. ಮೂರನೇದು, ಶಿಕ್ಷಿಸುವಂತಹ ಪಾಪ, ಇಲ್ಲವೇ ಶಿಕ್ಷೆ ವಿಧಿಸುವಂತಹ ಪಾಪ. ಬೈಬಲ್ನಲ್ಲಿ ಏನಂತಿದೆ? ಅವನು ದೂರದಲ್ಲಿಯೇ ನಿಂತು ಅವನು ಮಾಡಿರುವಂತಹ ಪಾಪವು ಅವನನ್ನು ದೂರ ಮಾಡಿತು. ಅಲ್ಲಿರುವಂತಹ ಕೆಲವರೊಂದಿಗೆ ಸೇರಿ ಪ್ರಾರ್ಥನೆ ಮಾಡದಂತೆ ಅವನನ್ನು ಬೇರ್ಪಡಿಸಿತು. ಉದಾಹರಣೆಗೆ, ದೇವರು ಹೇಳಿದ್ರು ಆ ಹಣ್ಣನ್ನು ತಿನ್ನಬೇಡವೆಂದು. ಆದರೆ ಆದಾಮ ಹವ್ವ ಆ ಹಣ್ಣು ತಿಂದರು, ಪಾಪ ಮಾಡಿದರು. ಅವರು ಮಾಡಿರುವ ಪಾಪವು ಸಮೃದ್ಧಿಯನ್ನು ದೂರ ಮಾಡಿತು. ಏದೇನ್ ತೋಟದಲ್ಲಿ ಯಾವ ಕೊರತೆ ಇಲ್ಲ, ಅವರು ಕಷ್ಟಪಡುವ ಅವಶ್ಯಕತೆ ಇಲ್ಲ, ಬೆವರು ಸುರಿಸುವಂತಹ ವಿಧಿ ಅವರಿಗಿರಲಿಲ್ಲ. ದೇವರು ಸಮೃದ್ಧಿಯಿಂದ ಸಕಲವನ್ನೂ ಅವರಿಗೆ ಕೊಟ್ಟಿದ್ದ. ಸಮೃದ್ಧಿಯಾಗಿರುವಂತಹ ಏದೇನ್ ತೋಟದಲ್ಲಿ ಅವರು ಸಕಲ ಆಶೀರ್ವಾದಗಳೊಂದಿಗೆ, ದೇವರ ಸಹವಾಸದೊಂದಿಗೆ ಅದ್ಭುತವಾಗಿ ಜೀವಿಸಬಹುದಾಗಿತ್ತು. ಆದರೆ ಅವರು ಮಾಡಿರುವಂತಹ ಪಾಪವು ಅವರನ್ನು ಯಾವುದರಿಂದ ಬೇರ್ಪಡಿಸಿತು? ಸಕಲ ಆಶೀರ್ವಾದದಿಂದ ಬೇರ್ಪಡಿಸಿತು. ಸಮೃದ್ಧಿಯಾದಂತಹ ಜೀವಿತದಿಂದ ದೂರ ಮಾಡಿತು. ದೇವರಿಂದ ದೂರ ಮಾಡಿತು. ದೇವರೊಂದಿಗೆ ಇರುವ ಸಹವಾಸದಿಂದ ದೂರ ಮಾಡಿತ್ತು. ಮತ್ತೆ ಸೌಲನೇನು ಮಾಡ್ದ? ದೇವರು ಹೇಳಿದರು, ಸೌಲನೇ, ಈ ಜನರು ಸುಖದಿಂದ ಸಂತೋಷದಿಂದ ಸಮಾಧಾನವಾಗಿರಬೇಕಾದರೆ ಶತ್ರುಗಳಿರಬಾರದು, ಅವರನ್ನು ಕೊಂದು ಹಾಕು, ಯಾರೂ ಉಳಿಯಬಾರದು. ಆದರೆ ಸೌಲನು ಮಾಡಿದ್ದೇನು ಗೊತ್ತಾ? ಕೆಲವರನ್ನು ಸಂಹರಿಸಿದ, ಕೆಲವೊಂದನ್ನು ಸಂಹರಿಸಿದ, ಕೆಲವೊಂದನ್ನು ಉಳಿಸಿದ. ಏನಡೀತು? ದೇವರು ನೋಡಿ, ಎಲೇ ದುರ್ಮಾರ್ಗನೇ, ಎಲ್ಲವೂ ಸಂಹರಿಸು ಅಂತ ಹೇಳಿದ್ರೆ ಕೆಲವೊಂದನ್ನು ಬದುಕಿಸಿದೆಯಲ್ಲ. ಅದೇ ಸಮಯದಲ್ಲಿ ದೇವರು ಹೇಳ್ತಾರೆ, ನಿಮ್ಮಲ್ಲಿರುವಂತಹ ಜಾರತ್ವವನ್ನು, ನಿಮ್ಮಲ್ಲಿರುವ ಅಪವಿತ್ರತೆಯನ್ನು, ನಿಮ್ಮಲ್ಲಿರುವ ಕಾಮತನವನ್ನು, ನಿಮ್ಮಲ್ಲಿರುವ ದುಡ್ಡಿನ ಆಸೆಯನ್ನು ಕೊಂದು ಹಾಕಿರಿ. ಅವು ಬದುಕಿರುವುದಾದರೆ ನಿಮಗೆ ಸುಖ ಸಂತೋಷ ಸಮಾಧಾನ ಇರುವುದಿಲ್ಲ. ಈ ದಿನ ಸಂಹರಿಸುವೆಯಾ? ನಿನ್ನಲ್ಲಿರುವ ಪಾಪವನ್ನು ಸಂಪೂರ್ಣವಾಗಿ ಪೂರ್ತಿಯಾಗಿ ಸಂಹರಿಸುವೆಯಾ? ಇಲ್ಲವಾದರೆ ಅದು ನಿನ್ನನ್ನು ಕೊಂದು ಹಾಕ್ತದೆ. ಜಾಗ್ರತೆ, ನಿನ್ನನ್ನು ಕೊಂದು ಹಾಕ್ತದೆ. ಜಾಗ್ರತೆ. ಒಂದು ದಿವಸ ಒಬ್ಬ ಬೇಟೆಗಾರನು ಬೇಟೆಗಾಗಿ ಹೋದ. ಹಾಗೆ ಬೇಟೆಗಾಗಿ ಹೋದಾಗ ಬೇಟೆ ಆಡುವ ಸಮಯದಲ್ಲಿ ಅವನಿಗೊಂದು ಹೆಬ್ಬಾವು ಕಾಣಿಸಿತ್ತು. ಚಿಕ್ಕ ಮರಿ, ಹೆಬ್ಬಾವಿನ ಚಿಕ್ಕ ಮರಿಯಾಗಿತ್ತು. ಅದು ಕಾಣಿಸಿದಾಗ ಇವನು ಬೇಟೆ ಆಡುತ್ತಿರುವಂಥ ಸಮಯದಲ್ಲಿ ಅದು ಮೆಲ್ಲಗೆ ಬಂದು ಇವನ ಕಾಲನ್ನು ಸುತ್ತುಕೊಂಡಿತು.
ನೋಡಿದ್ರೆ ಚಿಕ್ಕ ಹಾವು. ಅರೆ ಎಷ್ಟು ಮುದ್ದಾಗಿದೆ ಅಲ್ಲ. ಹಾಗೆ ಹೇಳ್ತಾ ಆ ಹೆಬ್ಬಾವನ್ನು ಊರೊಳಗಡೆ ತಕ್ಕೊಂಡು ಬಂದ. ಕೈಗೆ ಸುತ್ತಿರುವ ಆ ಹೆಬ್ಬಾವನ್ನು ಊರೊಳಗಡೆ ತಂದರೆ ಊರಿನಲ್ಲಿರುವವರು ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೈದರು. ಏನೋ ಹುಚ್ಚಾಗಿದೆಯಾ, ಇದೇನು ಹೆಬ್ಬಾವ್ ಊರೊಳಗಡೆ ತಂದಿದೆಯಲ್ಲ ಅಂತ ಹೇಳಿದ್ರೆ ಅವನು ಹೇಳ್ತಾನೆ, ನಿಮಗೆ ನನ್ನ ಕೈಗೆ ಹೆಬ್ಬಾವ್ ಸುತ್ತಿರುವುದನ್ನು ನೋಡಿ ನೀವು ಹೊಟ್ಟೆ ಕಿಚ್ಚಿನಿಂದ ಬೈತಾ ಇದ್ದೀರಲ್ಲ, ಇದನ್ನು ಏನು ಮಾಡ್ತೇನೆ ಅಂತ ನೋಡ್ರಿ, ನಿಮ್ಮ ಕಣ್ಮುಂದೆಯೇ ಇದನ್ನು ನಿಮ್ಮ ಕಣ್ಮುಂದೆ ಹೇಗೆ ಬೆಳೆಸ್ತೇನೆ ನೋಡ್ರಿ ಅಂತ ಹೇಳಿ ಪ್ರತಿದಿನ ಹಾಲು ಹಾಕಿ ಬೆಳೆಸ್ತಾ ಇದ್ದ. ಅದು ಸ್ಲೋ ಆಗಿ ಬೆಳೆಯಿತು 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 ಬೆಳೆಯಿತು. ಚಿಟಿಕೆ ಹೊಡೆದ ಕೂಡಲೇ ಅದು ಮೆಲ್ಲಗೆ ಬಂದು ಅವನ ಕೈ ಸುತ್ತಕೊಳ್ತಿತ್ತು. ಚಿಟಿಕೆ ಹೊಡೆದ ತಕ್ಷಣವೇ ಮೆಲ್ಲಗೆ ಕೈ ಸುತ್ತನ್ನು ಬಿಡ್ತಾ ಇತ್ತು. ಮತ್ತೆ ಚುಟಿಕೆ ಹೊಡಿತಾ ಇದ್ದ, ಕಾಲನ್ನು ಸುತ್ತಕೊಳ್ತಾ ಇತ್ತು. ಮತ್ತೆ ಚುಟಿಕೆ ಹೊಡೆದ್ರೆ ಅದು ಬಿಚ್ಚಿಕೊಳ್ತಾ ಇತ್ತು. ಮತ್ತೆ ಚುಟಿಕೆ ಹೊಡೆದ್ರೆ ಮೆಲ್ಲಗೆ ಮನುಷ್ಯನನ್ನು ಸುತ್ತಕೊಳ್ತಾ ಇತ್ತು. ಮತ್ತೆ ಚುಟಿಕೆ ಹೊಡೆದ್ರೆ ಅದು ಬಿಚ್ಚಿಕೊಳ್ತಾ ಇತ್ತು. ಇದು ತೋರಿಸ್ತಾ ಇದ್ರೆ ಜನರಿಗೆ, ಆಹಾ ಆಹಾ, ಇವನು ಹೆಬ್ಬಾವನ್ನು ಕೂಡ ವಶಪಡಿಸಿಕೊಂಡು ಅದರಿಂದ ಆಟ ಆಡಿಸ್ತಾ ಇದ್ದಾನಲ್ಲ, ಆ ರೀತಿ ಅವ್ರು ಖುಷಿ ಪಡ್ತಾ ಇದ್ರೆ ಇವನಿಗೆ ಅರ್ಥ ಆಯ್ತು. ಇವರೇ ಇಷ್ಟು ಸಂತೋಷ ಪಟ್ಟರೆ ಪಟ್ಟಣ ಕರ್ಕೊಂಡೋದ್ರೆ ಎಷ್ಟು ಸಂತೋಷವಾಗಿರ್ತಾರೋ, ಚೆನ್ನಾಗಿ ದುಡ್ಡು ಸಂಪಾದಿಸಬಹುದು. ಈಗ ಪಟ್ಟಣಕ್ಕೆ ಹೋಗಿ ಮಾರ್ಕೆಟ್ನಲ್ಲಿ ಒಂದು ಸ್ಥಳದಲ್ಲಿ ಆ ಬುಟ್ಟೆ ತೆಗೆದ್ರೆ ಆ ಹೆಬ್ಬಾವು ಹೊರಗೆ ಬರ್ತದೆ. ನೋಡಿರಿ, ಈ ಹೆಬ್ಬಾವಿನ ಒಂದು ಆಟ ಅಂತ ಹೇಳಿ ಒಂದು ಚುಟಿಕೆ ಹುಡಿತಾ ಇದ್ದ. ಅದು ಮೆಲ್ಲಗೆ ಹೊರಗೆ ಬಂದು ಅವನನ್ನು ಸುತ್ತುಕೊಳ್ತಾ 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 ಇತ್ತು. ಮತ್ತೆ ಚುಟಿಕೆ ಹುಡಿತಾ ಇದ್ದ, ಅದು ಮತ್ತೆ ತಿರುಗಿ ಬಿಚ್ಚಿಕೊಳ್ಳುತ್ತಾ ಆ ಬುಟ್ಟೆಯೊಳಗೆ ಹೋಗ್ತಿತ್ತು. ಇದನ್ನು ನೋಡಿದವರು ಖುಷಿಯಿಂದ 5 ರೂಪಾಯಿ 10 ರೂಪಾಯಿ 5 ರೂಪಾಯಿ 10 ರೂಪಾಯಿ ಕೊಡ್ತಾ ಇದ್ರೆ ದಿನಕ್ಕೆ 500,000 ಸಂಪಾದಿಸ್ತಾ ಇದ್ದ. ಆ ಹಾವನ್ನು ಹಿಡ್ಕೊಂಡು ಗ್ರಾಮದೊಳಗೆ ತಿರುಗಿ ಬರ್ತಿರುವಾಗ ಬಹಳ ಜನರು ನೋಡಿ, ಏನೋ ನಿನ್ನ ಸಂಪಾದನೆ ಅಂತೂ ಚೆನ್ನಾಗಿದೆ, ಅದು ಹೆಬ್ಬಾವು, ಅದರ ನಿಜ ಸ್ವಲ್ಪ ಡಿಫ್ರೆಂಟ್, ಅದು ಯಾವಾಗ ಯಾವ ರೀತಿ ವರ್ತಿಸ್ತದೆ ಗೊತ್ತಿಲ್ಲ, ಒಂದಲ್ಲ ಒಂದು ದಿವಸ ಅದು ನಿನ್ನನ್ನು ಹೊಟ್ಟೆಯಲ್ಲಿ ನುಂಗುವುದಕ್ಕಿಂತ ಮುಂಚೆಯೇ ಅದನ್ನು ಕೊಂದು ಹಾಕಪ್ಪ ಅಂತ ಹೇಳಿದ್ರೆ ಅವನು ನಗುತ್ತ, ಸುಮ್ಮನೆ ಇರ್ರಿ ಅಂದ. ಈ ದಿನ ನನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ತಂದುಕೊಡ್ತಾ ಇದೆ. ಒಮ್ಮೆ ನಡ್ಕೊಂಡು ಪಟ್ಟಣಕ್ಕೆ ಹೋಗ್ತಾ ಇದ್ದೆ, ಆನಂತರ ಸೈಕಲ್ ತುಳ್ಕೊಂಡು ಪಟ್ಟಣಕ್ಕೆ ಹೋಗ್ತಾ ಇದ್ದೇನೆ, ಈಗ ಬೈಕ್ ಮೇಲೆ ಪಟ್ಟಣಕ್ಕೆ ಹೋಗ್ತಾ ಇದ್ದೇನೆ. ನನಗೆ ಬೇಕಾದ ವಸ್ತು ವಾಹನಗಳನ್ನು, ನನಗೆ ಬೇಕಾದ ಎಲ್ಲವುಗಳನ್ನು ಈ ಹಾವೇ ಈ ಹೆಬ್ಬಾವೇ ಸಂಪಾದಿಸಿಕೊಡ್ತಾ ಇದೆ. ಅದನ್ನ ಸಾಯಿಸ್ ಅಂತ ಹೇಳ್ತಿರಲ್ಲ, ಬುದ್ಧಿ ಇಲ್ಲದಂತೆ ನಿಮಗಿಲ್ಲಂತ ಹೊಟ್ಟೆ ಕಿಚ್ಚು ಪಡ್ತಿದ್ದೀರಿ. ಹಾಗೆ ಹೇಳಿ ಅವರೆಲ್ಲರ ಬಾಯನ್ನು ಮುಚ್ಚಿಸಿದ. ಮತ್ತೆ ಆ ಹೆಬ್ಬಾವನ್ನು ತಕೊಂಡು ಪಟ್ಟಣಕ್ಕೆ ಹೋದ. ಅದು ಹೊರಗಡೆ ಬಂತು, ಚಿಟಿಕೆ ಹೊಡೆದ, ಮೆಲ್ಲಗೆ ಅದು ಸುತ್ತಿಕೊಂಡಿತು ಸುತ್ತಿಕೊಂಡಿತು ಸುತ್ತಿಕೊಂಡಿತು. ಹಾಗೆ ಸುತ್ತಿಕೊಳ್ಳುತ್ತಾ ಇರುವಾಗ ಸುತ್ತಲೂ ಇರುವವರೆಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿತಿದ್ದಾರೆ, ಚಪ್ಪಾಳೆ ಹೊಡಿತಿದ್ದಾರೆ, ಚಪ್ಪಾಳೆ ಹೊಡಿತಿದ್ದಾರೆ, ಚಪ್ಪಾಳೆ ಹೊಡಿತಿದ್ದಾರೆ. ಇವನು ಮತ್ತೆ ಚುಟಿಕೆ ಹೊಡೆದ್ರೆ ಅದು ಏನು ಮಾಡಬೇಕು, ಬಿಟ್ಟು ಬಿಡಬೇಕು. ಅವರೆಲ್ಲರೂ ಚಪ್ಪಾಳೆ ಹೊಡೆಯುತ್ತಿರುವಾಗ ಇವನು ಚುಟಿಕೆ ಹೊಡಿತಾ ಇದ್ದಾನೆ, ಆದರೆ ಆ ಚಪ್ಪಾಳೆಯ ಸದ್ದಿನಲ್ಲಿ ಆ ಶಬ್ದ ಇದಕ್ಕೆ ಕೇಳಿಸಲಿಲ್ಲ. ಅವರೆಲ್ಲ ಚಪ್ಪಾಳೆ ಹೊಡೆಯುತ್ತಾ ಜೋರಾಗಿ ಕಿರುಚಾಡುತ್ತಾ ಇರುವಾಗ ಇವನೇನೋ ಚಿಟಿಕೆ ಹೊಡಿತಿದ್ದಾನೆ ಚಿಟಿಕೆ ಹೊಡಿತಿದ್ದಾನೆ, ಆ ಹೆಬ್ಬಾವಿಗೆ ಏನೂ ಕೇಳಿಸ್ಲಿಲ್ಲ. ಅದು ಇನ್ನೂ ಬಿಗಿಯಾಗಿ ಸುತ್ತಿಕೊಂಡಿತು, ಇನ್ನೂ ಬಿಗಿಯಾಗಿ ಸುತ್ತಿಕೊಂಡಿತು, ಮತ್ತಷ್ಟು ಬಿಗಿಯಾಗಿ ಸುತ್ತಿಕೊಂಡಿತು, ಇದು ಇನ್ನೂ ಬಿಗಿಯಾಗಿ ಸುತ್ತಿಕೊಂಡಿತು. ಅವನು ಉಸಿರಾಡದೆ ಒದ್ದಾಡ್ತಿದ್ದಾನೆ, ಚಿಟಿಕೆ ಹೊಡಿತಾ ಇದ್ದಾನೆ, ಆದರೆ ಅದು ಬಿಡ್ತಾ ಇಲ್ಲ, ಇದ್ದಕ್ಕಿದ್ದಂತೆ ಕೆಳಗೆ ಬೀಳಿಸಿತ್ತು. ಅವರೆಲ್ಲರೂ ಇದು ಕೂಡ ಒಂದು ಆಟನೇ ಎಂದುಕೊಂಡು ಇನ್ನೂ ಜೋರಾಗಿ ಚಪ್ಪಾಳೆ ಹೊಡಿತಿದ್ದಾರೆ. ಇದು ಇನ್ನೂ ಮತ್ತಷ್ಟು ಬಿಗಿಯಾಗಿ ಸುತ್ತಿಕೊಳ್ತಿದೆ ಸುತ್ತಿಕೊಳ್ತಿದೆ, ಸುತ್ತಿಕೊಂಡಿತು ಸುತ್ತಿಕೊಂಡಿತು, ಎಲುಬುಗಳನ್ನೆಲ್ಲ ಮುರಿದು ಹಾಕಿತ್ತು. ಅವರ ಕಣ್ಮುಂದೆಯೇ ಅವನ ಬಾಯಿಯಿಂದ ರಕ್ತವನ್ನು ಕಕ್ಕುತ್ತಾ ಕಕ್ಕುತ್ತಾ ಅವರ ಮುಂದೆಯೇ ಸತ್ತು ಹೋದನು. ಯಾವುದನ್ನು ಕೊಲ್ಲಬೇಕಾಗಿತ್ತೋ, ಯಾವುದು ಅಪಾಯಕಾರಿಯಾಗಿತ್ತೋ, ಅದರಿಂದ ನನಗೆ ಹಣ ಬರ್ತಾ ಇದೆ, ನಾನು ವ್ಯಭಿಚಾರ ಮಾಡ್ತಾ ಇದ್ದೇನೆ, ಆ ವ್ಯಭಿಚಾರದಿಂದ ನನಗೆ ಹಣ ಬರ್ತಾ ಇದೆ, ಬೇಕಾದಂತಹ ವಸ್ತು ಬೇಕಾದಂತಹ ಸುಖಭೋಗಗಳು ಸಿಗ್ತಾ ಇವೆ, ಹಾಗಂತ ಹೇಳಿ ದೇಹ ಮಾರ್ಕೊಳ್ಳುವ ಸಹೋದರಿ, ಆ ವ್ಯಸನವೇ, ಆ ವ್ಯಾಪಾರವೇ, ಆ ವೃತ್ತಿ ನಿನ್ನ ಜೀವಿತ ನಿನ್ನ ಶರೀರವನ್ನು ನಾಶ ಮಾಡ್ತದೆ. ಅಕ್ರಮವಾಗಿ ದುಡ್ಡು ಸಂಪಾದಿಸ್ತಾ ಇದ್ದಿ, ಅನ್ಯಾಯವಾಗಿ ದುಡ್ಡು ಸಂಪಾದಿಸ್ತಾ ಇದ್ದಿ, ಲಂಚ ಕೋರುತ್ತಾ ದುಡ್ಡು ಸಂಪಾದಿಸ್ತಾ ಇದ್ದಿ, ಅಮಾಯಕರ ಹೊಟ್ಟೆ ಹೊಡೆದು ದುಡ್ಡು ಸಂಪಾದಿಸ್ತಾ ಇದ್ದಿ, ಸುಲಭವಾಗಿ ದುಡ್ಡು ಸಂಪಾದಿಸ್ತಾ ಇದ್ದಿ, ನೀನಂದುಕೊಳ್ತಾ ಇದ್ದಿ ಏನೆಲ್ಲ ದುಡ್ಡು ಇವತ್ತು ನಾನು ಸಂಪಾದಿಸ್ತಾ ಇದ್ದೇನೋ ಆ ದುಡ್ಡಿನಿಂದ ಇವತ್ತು ನನಗೆ ಕೊರತೆ ಇಲ್ಲದ ಹಾಗಿದೆ. ಸುಲಭವಾಗಿ ಕಾರ್ ಕೊಂಡುಕೊಂಡಿದ್ದೇನೆ, ಸುಲಭವಾಗಿ ಮನೆ ಕಟ್ಟುಕೊಂಡಿದ್ದೇನೆ, ಸುಲಭವಾಗಿ ಬೇಕಾದ ವಸ್ತುಗಳನ್ನು ಕೊಂಡುಕೊಂಡಿದ್ದೇನೆ, ಈಗ ನಾನು ಮಾಡ್ತಿರುವ ಪಾಪಿಷ್ಟ ವ್ಯಾಪಾರವೇ ನನಗೆ ಇವೆಲ್ಲ ಕೊಟ್ಟಿದೆ. ಎಸ್, ನೀನು ಮಾಡ್ತಿರುವ ಪಾಪಿಷ್ಟ ವ್ಯಾಪಾರವೇ, ಪಾಪಿಷ್ಟ ವೃತ್ತಿ ನೀನು ಬೇಕಾದದ್ದನ್ನು ಕೊಂಡುಕೊಳ್ಳುವಂತೆ ಮಾಡ್ತಿದೆ. ಆದರೆ ಒಂದು ದಿವಸ ಅದೇ ಪಾಪವೇ, ಅದೇ ಪಾಪಿಷ್ಟ ವ್ಯಾಪಾರವೇ ನಿನ್ನನ್ನು ನುಂಗಿಬಿಡುವಂಥದ್ದಾಗಿದೆ, ನಿನ್ನ ಜೀವಿತವನ್ನು ನಾಶ ಮಾಡುವಂಥದ್ದಾಗಿದೆ. ನಿನಗಿರುವ ಅಧಿಕಾರವನ್ನು, ನಿನಗಿರುವ ಹುದ್ದೆಯನ್ನು, ನಿನಗಿರುವ ಪದವಿಯನ್ನು, ಪ್ರಖ್ಯಾತಿಯನ್ನು ನಿನ್ನಿಂದ ದೂರ ಮಾಡಲಿಕ್ಕಿವೆ. ಯಾಕೆಂದರೆ
ಯಾವುದನ್ನು ಬಿಟ್ಟು ಬಿಡಬೇಕಾಗಿತ್ತೋ, ಯಾವುದನ್ನು ದೂರ ಮಾಡಬೇಕಾಗಿತ್ತೋ, ಯಾವುದನ್ನು ಕೊಂದು ಹಾಕಬೇಕಾಗಿತ್ತೋ ಅದನ್ನು ಕೊಲ್ಲದಂತೆ ಉಳಿಸುತ್ತಿರುವುದಕ್ಕಾಗಿ ಸೌಲನೇ ಅಮಲೇಖರನ್ನು ಸಂಹರಿಸು ಅಂದರೆ ಸಂಹರಿಸಲಿಲ್ಲ. ಅಗಾಗನನ್ನು ಉಳಿಸಿದ, ಕೆಲವು ಪ್ರಾಣಿಗಳನ್ನು ಬದುಕಿಸಿದ, ಕೆಲವು ಜನರನ್ನು ಉಳಿಸಿದ, ಆದರೆ ಹೊರಗಡೆ ಮಾತ್ರ ಎಲ್ಲವೂ ಸಂಹರಿಸದಂತೆ ಮಾತಾಡ್ತಿದ್ದಾನೆ. ಸೌಲನು ತನ್ನ ಜೀವಿತದಲ್ಲಿ ಮಾಡಿರುವ ಪಾಪ ಬಯಲಾಯಿತು. ಹಾಗಾದರೆ ಆ ಮೊಟ್ಟೆ ಎತ್ತುಗಳು ಕಿರ್ಚಾಟ ಎಲ್ಲಿಂದ ಬಂತು? ಆ ಕಿರ್ಚಾಟ, ಆ ಗೋಳಾಟ ಎಲ್ಲಿಂದ ಬರ್ತಿವೆ? ಬಚ್ಚಿಟ್ಟಿದ್ದೇನೆ ಅಂತ ಅಂದುಕೊಂಡ ಸೌಲನು, ನೀನು ಕೂಡ ಅಂದುಕೊಳ್ತಾ ಇರಬಹುದು ನೀನು ಮಾಡಿರುವ ಪಾಪವನ್ನು ಮುಚ್ಚಿಟ್ಟಿದ್ದೇನೆಂದು, ನೀನು ಮಾಡಿರುವ ಪಾಪ ಬಯಲಾಗುವುದಿಲ್ಲವೆಂದು, ನಿನ್ನ ಹೆಂಡತಿಗೂ ಗೊತ್ತಾಗುವುದಿಲ್ಲವೆಂದು, ನಿನ್ನ ಗಂಡನಿಗೆ ಕನಿಷ್ಠ ಐಡಿಯಾ ಕೂಡ ಸಿಗಲ್ಲ ಅಂದು, ನಿನ್ನ ಮಕ್ಕಳು ಕನಿಷ್ಠ ನೋಡುವುದಿಲ್ಲವೆಂದು ನೀನು ಅಂದ್ಕೊಳ್ತಾ ಇದ್ದೀನಿ. ನಿನ್ನ ತಂದೆಗೆ ತಾಯಿಗೆ ಕನಿಷ್ಠ ನೀನು ಮಾಡ್ತಿರುವ ಪಾಪಿಷ್ಠ ಕಾರ್ಯಗಳು ಏನೆಂದು ಅವರಿಗೆ ಗೊತ್ತಾಗುವುದಿಲ್ಲ ಅಂದುಕೊಳ್ತಾ ಇದ್ದಿ. ಗಂಡ ಹೆಂಡತಿಗೆ ಗೊತ್ತಾಗದಿರಬಹುದು, ತಂದೆ ತಾಯಿಗಳಿಗೆ ಗೊತ್ತಾಗದೇ ಇರಬಹುದು, ಆದರೆ ಸಮಸ್ತವನ್ನು ನೋಡುವಂತಹ ದೇವರಿದ್ದಾನೆ, ಆತನಿಗೆ ಸಮಸ್ತವೂ ಗೊತ್ತಿದೆ. ನೀನು ಮಾಡುವ ಪ್ರತಿ ಪಾಪ ಆತನು ನೋಡ್ತಿದ್ದಾನೆ. ಆ ದಿನ ಸೌಲನು ಮಾಡಿರುವ ಪಾಪವು ದೂರ ಮಾಡಿತ್ತು. ಏನನ್ನು? ಅಧಿಕಾರವನ್ನು. ಯಾವುದನ್ನು? ಕಿರೀಟವನ್ನು. ಯಾವುದನ್ನು? ಸಿಂಹಾಸನವನ್ನು. ಯಾವುದನ್ನು? ಅವನಿಗಿರುವಂತಹ ಸಮಸ್ತವನ್ನು, ಸಾಮ್ರಾಜ್ಯವನ್ನು ದೂರ ಮಾಡಿಬಿಡ್ತು. ಈ ದಿನ ಈ ಮಾತು ಕೇಳ್ತಿರುವ ಸಹೋದರ, ನೀನು ಮಾಡ್ತಿರುವ ಪಾಪವು ಅತಿ ಬೇಗನೆ ನಿನ್ನ ಅಧಿಕಾರದಿಂದ ನಿನ್ನನ್ನು ದೂರ ಮಾಡುವಂಥದ್ದಾಗಿದೆ. ನೀನು ಮಾಡ್ತಿರುವ ಪಾಪಿಷ್ಠ ಕಾರ್ಯಗಳು, ಈ ದಿನ ಯಾವ ಸೀಟ್ನಲ್ಲಿ ನೀನು ಕೂತಿದ್ದೀಯೋ, ಯಾವ ಸ್ಥಾನದಲ್ಲಿ ಕೂತಿದೆಯೋ, ಯಾವ ಸ್ಥಿತಿಯಲ್ಲಿ ಕೂತಿದೆಯೋ, ಎಲ್ಲಿ ಕೂತಿದ್ದೀಯೋ, ಆ ಸೀಟ್ನಿಂದ ಅತಿ ಬೇಗನೆ ನೀನು ತಳ್ಳಿ ಹಾಕಲ್ಪಡ್ಲಿಕ್ಕಿದ್ದಿ. ನಿನ್ನ ಅಧಿಕಾರವನ್ನು ಅತಿ ಬೇಗನೆ ಕಳೆದುಕೊಳ್ಳಲಿಕ್ಕಿದ್ದಿ. ನೀನು ಮಾಡ್ತಿರುವ ಪಾಪಿಷ್ಠ ಕಾರ್ಯಗಳ ನಿಮಿತ್ತ, ಯಾವ ಪಟ್ಟಣದಲ್ಲಿ ಕೆಲಸ ಮಾಡ್ತಿದೆಯೋ, ಯಾವ ಗ್ರಾಮದಲ್ಲಿ ಕೆಲಸ ಮಾಡ್ತಿದೆಯೋ, ಯಾವ ಟೌನ್ನಲ್ಲಿ ಕೆಲಸ ಮಾಡ್ತಿದೆಯೋ, ಯಾವ ಸೀಟ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದೆಯೋ, ಜಾಗ್ರತೆ. ಅಂದು ಸೌಲನು ಮಾಡಿರುವ ಪಾಪವೇ ಅವನನ್ನು ಅವನ ಸಿಂಹಾಸನದಿಂದ ತಳ್ಳಿಹಾಕಿತು. ಇದನ್ನು ದೇವರು ಹೇಳೆನ್ನುತ್ತಿರುವುದರಿಂದ ಹೇಳ್ತಿದ್ದೇನೆ. ನೀನು ಮಾಡ್ತಿರುವ ಪಾಪವು, ನೀನು ಯಾವ ಸ್ಥಿತಿಯಲ್ಲಿದೆಯೋ, ಎಲ್ಲಿ ಕೂತಿದ್ದೀಯೋ, ಆ ಸ್ಥಿತಿಯಿಂದ, ಆ ಸೀಟಿನಿಂದ ದೇವರು ನಿನ್ನನ್ನು ತಳ್ಳಿ ಹಾಕ್ಲಿಕ್ಕಿದ್ದಾನೆ. ಆ ದಿನ ಬರುವುದಕ್ಕಿಂತ ಮುಂಚೆ ಈ ದಿನವೇ ನಿನ್ನ ಜೀವಿತದಲ್ಲಿ ಎಚ್ಚರಗೊಂಡರೆ ಎಷ್ಟು ಚೆನ್ನಾಗಿರುತ್ತೆ. ಪಾಪವು ಏನು ಮಾಡ್ತದೆ? ಬೇರೆ ಮಾಡ್ತದೆ. ದೇವರ ಸನ್ನಿಧಿಯನ್ನು, ಆತನ ಸಹವಾಸವನ್ನು, ಆತನ ಸಮೃದ್ಧಿಯನ್ನು, ಆತನ ಆಶೀರ್ವಾದವನ್ನು, ಆನಂದವನ್ನು ದೂರ ಮಾಡ್ತದೆ. ಅಷ್ಟು ಮಾತ್ರವಲ್ಲ, ಅಧಿಕಾರವನ್ನು, ಹುದ್ದೆಯನ್ನು ದೂರ ಮಾಡ್ತದೆ. ಸೌಲನು ಮಾಡಿರುವಂತಹ ಪಾಪ ಅವನಿಗಿರುವಂತಹ ಅಧಿಕಾರವನ್ನು ದೂರ ಮಾಡಿತ್ತು, ಅವನಿಗಿರುವಂತಹ ರಾಜ್ಯವನ್ನು ಅವನಿಂದ ದೂರ ಮಾಡಿತು. ಈ ದಿನ ನಿನ್ನ ಜೀವಿತದಲ್ಲಿ ಹಾಗೆ ಜರುಗಲಾರದೆ ಇರಬೇಕಾದರೆ ಬೇಗನೆ ನಿನ್ನ ತಪ್ಪು ಒಪ್ಪಿಕೊಳ್ಳುವುದು ಒಳ್ಳೆಯದೆಂದು ಕರ್ತನ ಹೆಸರಿನಲ್ಲಿ ಮನವಿ ಮಾಡಿಕೊಳ್ತೇನೆ. ಲೂಕಸುವಾರ್ತೆ 18 ಮತ್ತೆ ಓದ್ತಿದ್ದೇನೆ. ಅವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಪಾಪ ಏನ್ ಮಾಡ್ತದೆ? ದೂರ ಮಾಡ್ತದೆ. ಆದಾಮನನ್ನು ಹವ್ವಳನ್ನು ದೇವರಿಂದ ದೂರ ಮಾಡಿತು, ಸೌಲನನ್ನು ಅವನ ಅಧಿಕಾರದಿಂದ ದೂರ ಮಾಡಿತು. ಸಹೋದರ, ಸಹೋದರಿ, ನೀನು ಮಾಡ್ತಿರುವ ಪಾಪ ಅತಿ ಬೇಗನೆ ನೀನು ಪ್ರೀತಿಸುವ, ನಿನ್ನನ್ನು ಪ್ರೀತಿಸುವ ನಿನ್ನ ಮಕ್ಕಳಿಂದ ನಿನಗೆ ದೂರ ಮಾಡಲಿಕ್ಕಿದೆ, ನಿನ್ನ ಹೆಂಡತಿಯಿಂದ ದೂರ ಮಾಡಲಿಕ್ಕಿದೆ, ನಿನ್ನ ಗಂಡನಿಂದ ದೂರ ಮಾಡಲಿಕ್ಕಿದೆ. ಒಬ್ಬ ಸಹೋದರಿ ಚೆನ್ನಾಗಿ ಉದ್ಯೋಗ ಮಾಡ್ತಿದ್ದಾಳೆ, ಗಂಡ ಇದ್ದಾನೆ, 3 ಕೂಡ ಇದ್ದಾರೆ. ಇವಳು ಕೆಲಸ ಮಾಡ್ತಿದ್ದಾಳೆ, ಗಂಡ ಕೆಲಸ ಮಾಡ್ತಿದ್ದಾನೆ, ಮಕ್ಕಳೇನು ಚೆನ್ನಾಗಿ ಓದಿಕೊಳ್ತಿದ್ದಾರೆ. ಹಾಗೆ ಆಕೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ಆಕೆಯ ಪಕ್ಕದಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಪರಿಚಯ ಆಗಿ ಆ ಪರಿಚಯ ಸ್ವಲ್ಪ ನಿಕಟತೆಗೆ ಮಾರ್ಪಟ್ಟಿತು. ಆಕೆ ಕೆಲಸದಿಂದ ಮನೆಗೆ ಬಂದರೂ ಕೂಡ ಫೋನ್ ಮಾಡ್ತಾ ಇದ್ದನು, ಫೋನ್ನಲ್ಲಿ ಮಾತಾಡ್ತಾ ಇದ್ದನು. ಎಂದಾದರೂ ಆಕೆಯ ಗಂಡ ಹೊರಗಡೆ ಹೋದರೆ, ಉದ್ಯೋಗಕ್ಕಾಗಿ ಬೇರೆ ಊರಿಗೆ ಹೋದರೆ ಆ ಅವಕಾಶ ಯಾವಾಗ ಬರ್ತದೆ, ನನ್ನ ಗಂಡ ಯಾವಾಗ ಬೇರೆ ಊರಿಗೆ ಹೋಗ್ತಾನೆ ಎಂದು ಕಾದುಕೊಂಡು ಎದುರು ನೋಡ್ತಾ ಇದ್ದಳು. ಕಾರಣ, ಆಕೆ ಯಾರೊಂದಿಗೆ ನಿಕಟತೆಯನ್ನು ಬೆಳೆಸಿಕೊಂಡಳು? ಅವನೊಂದಿಗೆ ಶರೀರ ಹಂಚಿಕೊಳ್ಳುವುದಕ್ಕಾಗಿ. ಗಂಡ ಇದ್ದಾಗಿಯೂ ಮಕ್ಕಳಿದ್ದಾಗಿಯೂ ಕೂಡ ಪರಾಯಿ ಪುರುಷನ ವ್ಯಾಮೋಹ. ಒಂದು ದಿವಸ ಆಕೆಯ ಗಂಡ ದೂರ ಊರಿಗೆ ಹೋಗಿದ್ದ. ನನ್ನ ಗಂಡ ದೂರ ಊರಿಗೆ ಹೋಗಿದ್ದಾನೆ ಎಂದುಕೊಂಡು ಧೈರ್ಯದಿಂದ ಆಕೆ ಯಾರೊಂದಿಗೆ ಸ್ನೇಹ ಬೆಳೆಸಿಕೊಂಡಳು, ಅವನನ್ನು ಮನೆಗೆಯೇ ಕರೆದಳು. ಅವನು ಮನೆಗೆ ಬಂದ. ಆ ಗಂಡ ಏನು ಊರಿಗೆ ಹೋಗೋಣ ಅಂತ ಹೊರಟರೆ ಆ ಪ್ರಯಾಣ ಕ್ಯಾನ್ಸಲ್ ಆಯಿತು. ನೇರವಾಗಿ ಮನೆಗೆ ಬಂದು ಬಾಗಿಲು ತಟ್ಟಿದ. ಎಷ್ಟೊತ್ತು ಬಾಗಿಲು ತಟ್ಟಿದ್ರು ಬಾಗಿಲು ತೆರಲಿಲ್ಲ. ಹೆಂಡತಿಗೆ ಅರ್ಥ ಆಗ್ತಾ ಇಲ್ಲ, ಯಾರು ಬಂದಿರ್ಬೋದು? ಹಾಲ್ನೋವು ಬಂದಿರ್ತಾನಾ, ಪೇಪರ್ ನೋವು ಬಂದಿರ್ತಾನಾ, ಇಲ್ಲವೇ ಕೇಬಲ್ ಆಪರೇಟರ್ ಬಂದಿರ್ತಾನೆ, ಯಾರು ಬಂದಿರ್ತಾರೆ? ಯೋಚಿಸ್ತಲೇ ಇದ್ದಾಳೆ. ಸರಿ ನೋಡೋಣ ಅಂದ್ಕೊಂಡು ಮುಂಚೆ ಓಡೋಡಿ ಹೋಗಿ ಅವನನ್ನು ಬೆಡ್ರೂಮ್ನಲ್ಲಿ ಮುಚ್ಚಿಟ್ಟಿದ್ದಾಳೆ.
ಹೋಗಿ ಬಾಗಿಲು ತೆರೆದಳು. ತೆರೆದು ನೋಡಿದ್ರೆ ಎದುರುಗಡೆ ಗಂಡ ಇದ್ದಾನೆ. ಯಾಕೆ ತಡೆ ಮಾಡಿದಳು ಅಂದುಕೊಂಡು ಏನು ಗೊತ್ತಿಲ್ಲದೆ ಅವನು ನೇರವಾಗಿ ಬೆಡ್ರೂಮ್ನೊಳಗೆ ಹೋದ್ರೆ ಆ ಬೆಡ್ರೂಮ್ನಲ್ಲಿ ಬಾಯ್ಫ್ರೆಂಡ್ ಇದ್ದಾನೆ. ಆ ಗಂಡ ತನ್ನ ಹೆಂಡತಿಗೆ ನೋಡ್ದ. ಹೆಂಡತಿ ಗಂಡನಿಗೆ ನೋಡ್ಲಿಕ್ಕಾಗ್ತಾ ಇಲ್ಲ, ತಲೆ ಎತ್ತಲಿಕ್ಕಾಗ್ತಾ ಇಲ್ಲ. ಆ ಗಂಡ ಯಾವತ್ತೂ ಯೋಚನೆ ಮಾಡಿರಲಿಲ್ಲ ತನ್ನ ಹೆಂಡತಿ ಈ ರೀತಿ ಮೋಸ ಮಾಡ್ತಾಳೆಂದು. ಆ ಹೆಂಡತಿ ನಾಚಿಕೆಯಿಂದ ತಲೆ ಬಾಗಿದಳು, ನಾಚಿಕೆಯಿಂದ ತಲೆ ಬಾಗಿಸಿದಳು. ಪಾಪವು ಒಬ್ಬ ವ್ಯಕ್ತಿಯನ್ನು ನಾಚಿಕೆಗೊಳಿಸುತ್ತದೆ. ಪಾಪವು ನಿನ್ನ ತಲೆ ಮುಚ್ಚಿಕೊಳ್ಳುವಂತೆ, ನಿನ್ನ ತಲೆ ಬಾಗಿಸುವಂತೆ ಮಾಡ್ತದೆ. ಗಂಡ ಏನು ಮಾತಾಡಲಿಲ್ಲ, ಪೇರೆಂಟ್ಸ್ಗೆ ಕರೆಸಿದ. ಪೇರೆಂಟ್ಸ್ ಬಂದರು, ಜರುಗಿದ್ದೆಲ್ಲ ಹೇಳ್ದ. ನಿಮ್ಮ ಮಗಳು ತನ್ನ ಮನೆಯಲ್ಲಿಯೇ ತನ್ನ ಕಂಪನಿಯಲ್ಲಿ ಕೆಲಸ ಮಾಡುವವನನ್ನು ಕರೆಸಿ ಪಾಪ ಮಾಡುವುದಾದರೆ ನಾನು ಯಾವ ರೀತಿ ಸಂಸಾರ ಮಾಡಬೇಕೆಂದು ನೀವೇ ನನಗೆ ಹೇಳ್ರಿ. ಅವಳ ತಂದೆ ತಾಯಿಗಳಿಗೆ ಬಾಯಿಂದ ಮಾತೇ ಬರ್ತಿಲ್ಲ. ಏನಪ್ಪಾ ನಮ್ಮ ಮಗಳು ಇಂಥ ಭಯಂಕರವಾದ ಘೋರವಾದ ಕಾರ್ಯಕ್ಕೆ ಕೈ ಹಾಕ್ತಾಳೆಂದು ಯಾವತ್ತೂ ಅಂದುಕೊಳ್ಳಿಲ್ಲ. ನೀವೇ ಅಲ್ಲ ಹೆತ್ತಂತ, ನೀವೇ ಅಲ್ಲ ಕಟ್ಟಿಕೊಂಡಿರುವ ನಾನು ಅಂದುಕೊಂಡೆ. ಆದರೆ ಇಂಥ ಹೊಲಸು ಕೆಲಸಕ್ಕೆ ಕೈ ಹಾಕಿದಳು, ಏನು ಮಾಡೋಣ? ಒಂದು ಕ್ಷಣವು ಮನೆಯಲ್ಲಿರಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮಗಳನ್ನು ಕರ್ಕೊಂಡು ಹೋಗ್ರಿ. ನನಗೆ ನಿಮ್ಮ ಮಗಳು ಬೇಡ. ಅವ್ರ ಮಗಳು ಅಳತಾ ಬರ್ತಿದ್ದಾಳೆ. ಗಂಡ ದೂರ ಆದ, ಹೆತ್ತಂತಹ ಮಕ್ಕಳು ದೂರವಾದರು, ಅಮ್ಮ ಅಂತ ಕರೆಯುವಂತಹ ಮಗಳು ದೂರವಾದಳು, ಮಮ್ಮಿ ಅಂತ ಕರೆಯುವ ಮಗನು ದೂರವಾಗಿ ಹೋದನು, ಪ್ರೀತಿ ಅನುಬಂಧದಿಂದ ಕರೆಯುವಂತಹ ಗಂಡ ದೂರವಾಗಿ ಹೋದನು. ಸೊಸೈಟಿಯಲ್ಲಿ ತಲೆ ಎತ್ತಲಿಕ್ಕಾಗಲ್ಲ. ಉದ್ಯೋಗವು ಕಳೆದು ಹೋಯಿತು. ಉದ್ಯೋಗ ಕಳೆದುಕೊಂಡಿದ್ದಕ್ಕೆ ಎಲ್ಲರೂ ನನ್ನನ್ನು ವಿಚಿತ್ರವಾಗಿ ನೋಡ್ತಾ ಇದ್ರೆ ಅಲ್ಲಿ ಉದ್ಯೋಗ ಮಾಡಲಿಕ್ಕಾಗಲಿಲ್ಲ. ಉದ್ಯೋಗದಿಂದ ರಾಜೀನಾಮೆ ಕೊಟ್ಟು ಬಂದೆ. ಒಂದು ಕಡೆ ಗಂಡನಿಂದ ದೂರವಾದೆ, ಮಕ್ಕಳ ಪ್ರೀತಿಯಿಂದ ದೂರವಾದೆ, ಗಂಡನ ಪ್ರೀತಿಯಿಂದ ದೂರವಾದೆ, ನಾಚಿಕೆಯಿಂದ ಅವಮಾನದಿಂದ ಒಂಟಿಗಳಾಗಿ ಉಳಿದುಕೊಂಡೆ. ಪಾಪವು ಒಬ್ಬ ಮನುಷ್ಯನನ್ನು ಅಂತಹ ದುಸ್ಥಿತಿಗೆ ತರುವಂಥದ್ದಾಗಿದೆ. ಈ ದಿನ ನೀನು ಮಾಡ್ತಿರುವ ಪಾಪವು ನಿನ್ನನ್ನು ಇಂತಹ ದುಸ್ಥಿತಿಗೆ ತರಲಾರದೆ ಇರಬೇಕಾದ್ರೆ ನೀನು ನಾಚಿಕೆಯಿಂದ ಅವಮಾನದಿಂದ ಸೊಸೈಟಿಯಲ್ಲಿ ತಲೆ ಎತ್ತಿಕೊಳ್ಳಲಾರದಂತಹ ಸ್ಥಿತಿಗೆ ಬರುವ ಮುಂಚೆಯೇ ನಿನ್ನ ತಪ್ಪು ಒಪ್ಪಿಕೊಂಡ್ರೆ ಚೆನ್ನಾಗಿರುತ್ತೆ. ನಿನ್ನ ಜೀವಿತ ತಿದ್ದುಕೊಂಡ್ರೆ ಚೆನ್ನಾಗಿರುತ್ತೆ. ನಿನ್ನ ಬದುಕನ್ನು ಸರಿಪಡಿಸಿಕೊಂಡ್ರೆ ಚೆನ್ನಾಗಿರುತ್ತೆ. ಆ ಪಾಪಿ ಆಕಾಶವನ್ನು ನೋಡಲಿಕ್ಕೂ ಕೂಡ ಮನಸ್ಸಿಲ್ಲದೆ ನಾಚಿಕೆಯಿಂದ, ಎಸ್, ಪಾಪವು ಅವನನ್ನು ತಲೆ ಎತ್ತಲಾರದಂತೆ ಮಾಡಿತು. ನೀನು ಓದಿಕೊಳ್ಳುತ್ತಿರುವ ಸಮಯದಲ್ಲಿ, ನೀನು ಓದುವುದರಲ್ಲಿ ಪಾಸ್ ಆದರೆ ನೀನು ತಲೆ ಎತ್ತುವಂಥವನಾಗಿರುತ್ತಿ. ಒಂದು ವೇಳೆ ಆ ಓದುವುದರಲ್ಲಿ ನೀನು ಫೇಲ್ ಆದರೆ, ತಮ್ಮ ತಂಗಿ ನೀನೇನಾದರೂ ಪರೀಕ್ಷೆಯಲ್ಲಿ ಫೇಲ್ ಆದರೆ ಸೋಲು ನಿನ್ನ ತಲೆ ಕೆಳಗಿಳಿಸುತ್ತೆ, ತಲೆ ಬಾಗಿಸುತ್ತೆ. ನಿನ್ನ ಸೋಲು ಕೇವಲ ನಿನಗೆ ಮಾತ್ರವಲ್ಲ ನಾಚಿಕೆ ತರುವಂಥದ್ದು, ನಿನ್ನನ್ನು ಹೆತ್ತಂತಹ ತಂದೆ ತಾಯಿಗಳಿಗೂ ಕೂಡ ನಾಚಿಕೆ ಉಂಟು ಮಾಡ್ತದೆ. ಸೋಲು ನಾಚಿಕೆ ಉಂಟು ಮಾಡ್ತದೆ, ಪಾಪವು ನಾಚಿಕೆ ತರ್ತದೆ. ಈ ದಿನ ಕೇಳ್ತಿದ್ದೇನೆ, ಪಾಪದಲ್ಲಿ ಜೀವಿಸ್ತಿದೀಯಾ? ಪಾಪಕ್ಕೆ ಸ್ಥಳ ಕೊಡ್ತಾ ಇದೀಯಾ? ಹಾಗೆ ಪಾಪಕ್ಕೆ ಅವಕಾಶ ಕೊಟ್ಟು ಪಾಪ ಕಾರ್ಯಗಳನ್ನು ಮಾಡ್ತಾ ಉದ್ಯೋಗ ಮಾಡಬೇಕಾದ ನೀನು ಉದ್ಯೋಗ ಮಾಡಲಾರ್ದಂತೆ ಆ ಉದ್ಯೋಗ ಮಾಡುವ ಸ್ಥಳದಲ್ಲಿ ಹೆಸರು ಹಾಳು ಮಾಡಿಕೊಂಡು ನಾಚಿಕೆಯುಳ್ಳವನಾಗಿ ಜೀವಿಸ್ತಾ ಇದ್ದೀಯನು? ವ್ಯಾಪಾರ ಮಾಡುವ ಸ್ಥಳದಲ್ಲಿ ಸರಿಯಾಗಿ ವ್ಯಾಪಾರ ಮಾಡಲಾರ್ದೆ ಮೋಸ ಮಾಡ್ತಾ ಹಾಗೆ ಮೋಸ ಮಾಡುವಾಗ ಸಿಕ್ಕಾಕೊಂಡು ನಾಚಿಕೆಯಿಂದ ತಲೆ ಬಾಗಿಸಿಕೊಂಡಿದ್ದೀಯನು? ಎಷ್ಟು ಸಾರಿ ಲಂಚ ತೆಗೆದುಕೊಳ್ಳುವಾಗ ಸಿಕ್ಕಾಕೊಂಡಂಥವರು ನಾಚಿಕೆಯಿಂದ, ವ್ಯಭಿಚಾರ ಮಾಡುವಾಗ ಸಿಕ್ಕಾಕೊಂಡಂಥವರು ನಾಚಿಕೆಯಿಂದ? ಬೈಬಲ್ನಲ್ಲಿ ಒಂದು ದಿನ ವ್ಯಭಿಚಾರ ಮಾಡುವ ಸ್ತ್ರೀ ಸಿಕ್ಕಾಕೊಂಡಳು. ಹಾಗೆ ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡಿರುವ ಸ್ತ್ರೀಯನ್ನು ತಂದು ಯೇಸುವಿನ ಮುಂದಿಟ್ಟರು. ಯೇಸು ವ್ಯಭಿಚಾರ ಮಾಡ್ತಾ ಸಿಕ್ಕಾಕೊಂಡಳು, ಎಷ್ಟು ನಾಚಿಕೆಗೇಡ್ರಿ! ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡಂತಹ ಸ್ತ್ರೀ ತಲೆ ತಗ್ಗಿಸಿಕೊಂಡಿದ್ದಾಳೆ, ತಲೆ ಬಾಗಿಸಿಕೊಂಡಿದ್ದಾಳೆ. ಅದಕ್ಕಾಗಿ ಆಕೆ ಮಾಡಿರುವ ಪಾಪ ತಲೆ ಬಾಗಿಸಿದೆ. ಎಂಥ ನಾಚಿಕೆಗೇಡುರಿ! ಸಹೋದರ ಸಹೋದರಿ, ನೀನು ನಾನು ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳಬೇಕು, ತಲೆ ಬಾಗಿಸಿಕೊಳ್ಳಬೇಕೆಂದು ದೇವರು ಆಶಿಸ್ತಾ ಇಲ್ಲ. ನಿನ್ನ ತಲೆ ನನ್ನ ತಲೆ ಎತ್ತಲ್ಪಡಬೇಕೆಂದು ದೇವರು ಬಯಸ್ತಿದ್ದಾರೆ. ಅದಕ್ಕಾಗಿಯೇ ನಿನಗೋಸ್ಕರ ನನಗೋಸ್ಕರ ಆ ಶಿಲುಬೆಯ ಮೇಲೆ ಬಹು ಭಯಂಕರವಾದಂತಹ ಶಪಿಸಲ್ಪಟ್ಟಂತಹ ಅವಮಾನದಿಂದ ಕೂಡಿರುವಂತಹ ಶಿಲುಬೆಯ ಮೇಲೆ ಅರ್ಧ ಬತ್ತಲೆಯಾಗಿ ಯೇಸು ಕ್ರಿಸ್ತನು ನೇತಾಡಿದನು, ಮರಣ ಹೊಂದಿದನು. ಕಾರಣ ಗೊತ್ತಾ? ನಿನ್ನ ಅವಮಾನವನ್ನು ಅಳಿಸಿ ಹಾಕಬೇಕೆಂದು, ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ತಲೆ ಬಾಗಿಸಿಕೊಂಡಿರುವ ನಿನ್ನ ಜೀವಿತವನ್ನು ಸರಿಪಡಿಸಬೇಕೆಂದು.
ದೇವರಿಂದ ದೂರವಾಗಿ ಹೋಗಿ ಆಶೀರ್ವಾದದಿಂದ, ಸಹವಾಸದಿಂದ, ಸಮೃದ್ಧಿಯಿಂದ, ಸಂತೋಷದಿಂದ ದೂರವಾಗಿ ಹೋದ್ರು ನಿನ್ನ ಜೀವಿತವನ್ನು ಸರಿಪಡಿಸಬೇಕೆಂದು. ಯೇಸು ನಿನಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದನು. ಈ ಸತ್ಯವನ್ನು ಗ್ರಹಿಸುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಪಾಪವು ದೂರ ಮಾಡ್ತದೆ, ಬೇರ್ಪಡಿಸ್ತದೆ. ಪಾಪವು ನಾಚಿಕೆಗೊಳಿಸುತ್ತದೆ, ನಾಚಿಕೆ ಉಂಟು ಮಾಡ್ತದೆ. ಅಷ್ಟೇನಾ, ಪಾಪವು ಶಿಕ್ಷೆಯನ್ನು ವಿಧಿಸ್ತದೆ. ಬೈಬಲ್ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ. ಆ ಊರವರು ಹೇಳಿದ್ರು, ಆ ಹೆಬ್ಬಾವು ಅಪಾಯಕಾರಿಯಾಗಿದೆ, ಅದನ್ನು ಕೊಂದಾಕು. ಅವನು ಹೇಳ್ತಾನೆ, ಇದು ನನಗೆ ಲಾಭ ತರ್ತಾ ಇದೆ, ಯಾಕೆ ಇದನ್ನು ಸಾಯಿಸಲಿ? ಯಸ್, ಅಕ್ರಮದಿಂದ ಸಂಪಾದಿಸಿದರೆ ದುಡ್ಡು ಚೆನ್ನಾಗಿ ಬರುತ್ತೆ, ಲಂಚ ತೆಗೆದುಕೊಂಡ್ರೆ ಸುಲಭವಾಗಿ ಆಸ್ತಿ ಪಾಸ್ತಿಗಳು ಕೂಡಿಸಿಕೊಳ್ಬಹುದು. ಆದರೆ ಗಮನಿಸು, ನೀನು ಸಂಪಾದಿಸುವಂತಹ ಅಕ್ರಮ ಸಂಪಾದನೆ, ನೀನು ಜೀವಿಸುವಂತಹ ಅಕ್ರಮ ಜೀವಿತ ಒಂದು ದಿವಸ ನಿನ್ನನ್ನು ಶಿಕ್ಷಿಸುತ್ತದೆ. ಯಾವುದು ಈ ದಿನ ನಿನಗೆ ಲಾಭವಾಗಿ ಕಾಣಿಸ್ತಿದೆಯೋ, ಯಾವುದು ಈ ದಿನ ನಿನಗೆ ಸುಲಭವಾಗಿ ದುಡ್ಡು ತರ್ತಾ ಇದೆಯೋ, ಅದೇ ನಿನ್ನ ಪ್ರಾಣ ತೆಗೆಯುವಂಥದ್ದಾಗಿದೆ, ಅದೇ ನಿನ್ನನ್ನು ನಾಶ ಮಾಡುತ್ತದೆ. ಯಾರೋ ದುಡ್ಡು ಕೊಟ್ರಂತೆ ಚರ್ಚ್ ಕಟ್ಟಲಿಕ್ಕೆ. ಚರ್ಚ್ ಕಟ್ಟುವುದಕ್ಕಾಗಿ ಅವರೆಷ್ಟೋ ಕಷ್ಟಪಟ್ಟು, ಅವರೆಷ್ಟೋ ಪ್ರಯಾಸ ಪಟ್ಟು ಆ ಸೇವಕನಿಗೆ ಕೊಟ್ರಂತ. ಏನಂತ ಹೇಳಿ, ಒಂದು ಒಳ್ಳೆ ಚರ್ಚ್ ಕಟ್ಟ್ರಿ ಪಾಸ್ಟ್ರಿ ಅಂತ ಹೇಳಿ. ಆ ಸೇವಕರು ಮಾಡಿದ್ದೇನು ಗೊತ್ತಾ? ಚರ್ಚ್ ಕಟ್ಟಬೇಕೇ ಸರಿಯೇ, ಆದರೆ ನನ್ನ ಮನೆಗತಿ ಏನು? ಹಾಗಂದ್ಕೊಂಡು ಚರ್ಚ್ ಕಟ್ತಾ ಇದ್ದೇನೆ, ಚರ್ಚ್ ಕಟ್ತಾ ಇದ್ದೇನೆ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲದ ಹಾಗೆ ಚೆನ್ನಾಗಿ ಮನೆ ಕಟ್ಟಲಿಕ್ಕೆ ಆರಂಭಿಸಿದ. ಚೆನ್ನಾಗಿ ಗೋಡೆಗಳನ್ನು ಏರಿಸಿದ. ಪ್ರತಿದಿನ ಬೆಳಗ್ಗೆ ಎದ್ದು ಹೋಗಿ ಆ ಒಂದು ಗೋಡೆಗಳಿಗೆ ನೀರು ಹಾಕ್ತಾ ಇದ್ದ, ಯಾಕೆಂದರೆ ಆ ಗೋಡೆಗಳು ಗಟ್ಟಿಯಾಗಿ ಬಲವಾಗಿರಬೇಕೆಂದು. ಗೋಡೆಗಳನ್ನೇರಿಸಿದ, ಬೆಳಗ್ಗೆ ಎದ್ದು ಹೋಗಿ ನೀರು ಹಾಕ್ತಾ ಇದ್ದಾನೆ. ಸಾಧಾರಣವಾಗಿ ನೀರು ಹೊಯ್ದು ಗೋಡೆಗಳ ಮೇಲೆ ನೀರು ಹೊಯ್ದು 9 ಗಂಟೆ ಎಲ್ಲ ತಿರುಗಿ ಬರ್ತಾ ಇದ್ದ. 9 ಗಂಟೆ ಆದರೂ ಬರಲಿಲ್ಲ, 10 ಗಂಟೆ ಆಯಿತು ಬರಲಿಲ್ಲ, 11 ಗಂಟೆ ಆಯಿತು ಬರಲಿಲ್ಲ. ಅವನ ಹೆಂಡತಿಗೆ ಡೌಟ್ ಬಂತು, ಏ ಮಗ, ಡ್ಯಾಡಿ ಆ ಹೊಸ ಮನೆಗೆ ನೀರು ಹಾಕ್ಲಿಕ್ಕೆ ಹೋಗಿದ್ದಾರೆ, ಇನ್ನೂ ಬರಲಿಲ್ಲ, ಹೋಗಿ ನೋಡ್ಕೊಂಡು ಬಾ ಏನಾಯ್ತಂತ ಎಂದು ಹೇಳಿ ಕಳಿಸಿದ್ರೆ, ಆ ಹುಡುಗ ಆ ಮನೆಯನ್ನು ನೋಡ್ಲಿಕ್ಕೆ ಹೋದ, ಅವರ ಡ್ಯಾಡಿಯನ್ನು ನೋಡ್ಲಿಕ್ಕೆ ಹೋದ. ಅವರ ಡ್ಯಾಡಿಗೇನೋ ದುಡ್ಡು ಕೊಟ್ಟಿರುವುದು ಒಳ್ಳೆ ಚರ್ಚ್ ಕಟ್ಟುವುದಕ್ಕಾಗಿ, ಮಾಡ್ತಿರುವುದೇನು ಸ್ವಂತ ಮನೆ ಕಟ್ತಿದ್ದಾನೆ, ಚೆನ್ನಾಗಿ ಗೋಡೆಗಳನ್ನು ಕಟ್ಟಿ ನೀರು ಹಾಕ್ತಾ ಇದ್ದಾನೆ. ಏನಾಯ್ತೋ ಗೊತ್ತಿಲ್ಲ, ಆ ಮಗ ಬರೋಷ್ಟರೊಳಗೆ ಆ ಗೋಡೆ ಕುಸಿದು ಬಿದ್ದಿತ್ತು. ತಂದೆಯೇನೋ ಗೋಡೆಯ ಕೆಳಗಡೆ ನರಳಾಡುತ್ತಾ ರಕ್ತ ಕಕ್ಕಿ ಬಿದ್ದಿದ್ದಾನೆ. ಯಾವುದನ್ನು ಬಲಪಡಿಸಿಕೊಳ್ತಿದ್ದಾನೆ? ತಾನು ಅಕ್ರಮವಾಗಿ ಕಟ್ಟುವಂತಹ ಮನೆಯನ್ನು ಬಲಪಡಿಸಿಕೊಳ್ತಿದ್ದಾನೆ. ಅವನು ಯೋಚಿಸಿದ, ನಾನು ಮನೆ ಕಟ್ತಾ ಇದ್ದೇನೆಂದು, ಆದರೆ ಯಾವುದನ್ನು ಕಟ್ತಾ ಇದ್ದಾನೋ ಅದೇ ಪ್ರಾಣ ತೆಗೆದುಬಿಟ್ಟಿತು. ಜಾಗ್ರತೆ! ದೇವರೊಂದಿಗಾಗಲಿ, ದೇವರ ಸೇವೆಯೊಂದಿಗಾಗಲಿ, ಸಭೆಯೊಂದಿಗಾಗಲಿ, ಸೇವೆಯ ಕಾಣಿಕೆಯೊಂದಿಗಾಗಲಿ ಆಟ ಆಡುವುದಾದರೆ ಕ್ಷೇಮವೂ ಉಂಟಾಗಲೆಂದು ದೇವರ ಹೆಸರಿನಲ್ಲಿ ಹೇಳ್ತೇನೆ. ಈ ದಿವಸ ನೀನು ಸಂಪಾದಿಸುತ್ತಿರುವ ಅಕ್ರಮ ಸಂಪಾದನೆ ಸುಲಭವಾಗಿ ನಿನ್ನನ್ನು ಉನ್ನತಕ್ಕೇರಿಸಬಹುದು, ಆದರೆ ಅಷ್ಟೇ ಸುಲಭವಾಗಿ ಉನ್ನತ ಸ್ಥಾನದಿಂದ ನಿನ್ನನ್ನು ಕೆಳಗಡೆ ಬೀಳಿಸುತ್ತದೆ. ಜಾಗ್ರತೆ! ಸುಲಭವಾಗಿ ದುಡ್ಡು ಸಂಪಾದಿಸಲು ಆ ಹೆಬ್ಬಾವನ್ನು ಆಧಾರ ಮಾಡಿಕೊಂಡ ವ್ಯಕ್ತಿ ಏನ್ ಮಾಡಿದನು? ದುಡ್ಡಂತೂ ಸಂಪಾದಿಸಿದ, ಆದರೆ ಅದೇ ಸಂಪಾದನೆಯಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ. ಗಂಡ ಇದ್ದಾಗಿಯೂ ಅಕ್ರಮ ಜೀವಿತಕ್ಕೆ ರೂಢಿಯಾಗಿರ್ತಕ್ಕಂತಹ ಆ ಸ್ತ್ರೀ ಏನನ್ನು ಸಂಪಾದಿಸಿದಳು? ಅಲ್ಪ ಕಾಲ ಪಾಪ ಭೋಗವನ್ನು ಸಂಪಾದಿಸಿದಳು, ಆದರೆ ಆ ಭೋಗವೇ ಆಕೆ ಶಿಕ್ಷೆಯನ್ನು ವಿಧಿಸಿತು. ಏನು ಆ ಶಿಕ್ಷೆ? ಯಾವುದು ಆ ಶಿಕ್ಷೆ? ಗಂಡ ಇದ್ದರೂ ಕೂಡ ಬಿಟ್ಟು ಬಿಟ್ಟನು, ಮಕ್ಕಳು ಇದ್ದರೂ ಕೂಡ ದೂರವಾಗಿ ಹೋದರು. ಡ್ಯಾಡಿ, ಯಾಕೆ ಮಮ್ಮಿ ನಮ್ಮೊಂದಿಗೆ ಇರ್ತಾ ಇಲ್ಲ? ಯಾಕೆ ಮಮ್ಮಿಯನ್ನು ಬಿಟ್ಟು ಬಂದಿದ್ದೇವೆ? ಆ ಡ್ಯಾಡಿ ಹೇಳದೇ ಇರ್ತಾನಾ, ನಿಮ್ಮ ಮಮ್ಮಿ ಒಳ್ಳೆಯವಳಲ್ಲ ಅಂತ? ನಿಮ್ಮ ಮಮ್ಮಿ ಮತ್ತೊಬ್ಬ ಪುರುಷನೊಂದಿಗೆ ಪಾಪ ಮಾಡ್ತಿದ್ದಾಳೆ, ನಿಮಗೂ ನನಗೂ ದ್ರೋಹ ಮಾಡಿದ್ದಾಳೆಂದು, ವ್ಯಭಿಚಾರ ಮಾಡ್ತಿದ್ದಾಳೆ, ಅಂಥವಳೊಂದಿಗೆ ನಾನು ಇರ್ಲಿಕ್ಕಾಗಲಪ್ಪ, ಅದಕ್ಕಾಗಿ ನಿಮ್ಮನ್ನು ಕರ್ಕೊಂಡು ಬಂದೆ. ಏನು ಮಮ್ಮಿ ಅಂಥ ಪಾಪಿಷ್ಟಳ? ನಮ್ಮನೆಯಲ್ಲಿಯೇ ಪರಾಯಿ ಪುರುಷನನ್ನು ತಂದು ಪಾಪ ಮಾಡಿದ್ದಾಳ, ಅದಕ್ಕೆ ತಾನೇ ಮನೆಯಿಂದ ಹೊರಗೆ ಹಾಕಿದ್ದೇನೆ. ಯಾವ ತಾಯಿ ಆ ಮಕ್ಕಳನ್ನು ಎದುರಿಸಬಲ್ಲಳು? ಸ್ಕೂಲ್ ಹತ್ರ ಹೋಗಿ ಮಗನನ್ನೋ ಮಗಳನ್ನೋ ನೋಡೋಣ ಅಂದುಕೊಂಡು ಗೇಟ್ ಹತ್ರ ನಿಂತ್ಕೊಂಡ್ರೆ ಆ ಮಕ್ಕಳು ನೋಡಿದಾಗ ಆ ಮಕ್ಕಳ ಕಣ್ಣಿನಲ್ಲಿರುವಂತಹ ಪವಿತ್ರತೆ ಈ ಅಪವಿತ್ರವಾದ ತಾಯಿ ಎದುರಿಸಲಾಗ್ತದೆ ಎನ್ನುತ್ತೀರಾ? ಒಂದು ವೇಳೆ ಗಟ್ಟಿಯಾಗಿ ಹಿಡ್ಕೊಳ್ಬೇಕೆಂದು ಪ್ರಯತ್ನಿಸಿದ್ರೆ, ಮಮ್ಮಿ ನೀನು ಪರಾಯ ಪುರುಷನೊಂದಿಗೆ ವ್ಯಭಿಚಾರ ಮಾಡಿದೆಯಂತೆ, ನಿಜವೇನಾ? ನಾಚಿಕೆ!
ಹೆತ್ತ ಮಕ್ಕಳೇ ಪ್ರಶ್ನಿಸುತ್ತಿರುವಾಗ, ಆ ಪ್ರಶ್ನೆ ಬಾಣದಂತೆ ಹೃದಯದಲ್ಲಿ ಚುಚ್ಚುವಾಗ, ಆ ಯಾತನೆ ಸಾಮಾನ್ಯ ಯಾತನೆ ಅಲ್ಲ, ಶಿಕ್ಷೆ. ಈ ದಿನ ಯಾರ್ಯಾರು ಈ ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಜಾಗ್ರತೆ. ಯಾವ ಪಾಪದೊಂದಿಗೆ ನೀನ್ ಆಟವಾಡ್ತಾ ಇದ್ದೀಯೋ, ಯಾವ ಪಾಪವನ್ನು ಆಧಾರ ಮಾಡಿಕೊಂಡು ನೀನ್ ಜೀವಿಸ್ತಾ ಇದ್ದೀಯೋ, ಯಾವ ಪಾಪದ ಕುರಿತು ಯಾರು ನೋಡ್ತಾ ಇಲ್ಲ ಅಂತ ನೀನ್ ಅಂದ್ಕೊಳ್ತಾ ಇದೀಯೋ? ಕುಟುಂಬ ಇದ್ದಾಗ್ಯೂ, ಸಭೆ ಇದ್ದಾಗ್ಯೂ, ಸೇವೆ ಇದ್ದಾಗ್ಯೂ, ಉದ್ಯೋಗ ಇದ್ದಾಗ್ಯೂ, ವ್ಯಾಪಾರ ಇದ್ದಾಗ್ಯೂ, ಸೊಸೈಟಿಯಲ್ಲಿ ಹೆಸರು ಇದ್ದಾಗ್ಯೂ, ಆತ್ಮೀಕನು ಆತ್ಮೀಕಳು ಎಂದು ಹೇಳಿಕೊಳ್ಳುತ್ತಿದ್ದಾಗ್ಯೂ, ನೀನು ಒಂದು ವೇಳೆ ಮೋಸಭರಿತವಾದ ಜೀವಿತವನ್ನು ಜೀವಿಸುತ್ತಿರುವುದಾದರೆ ಇದು ನಿನಗೆ ಎಚ್ಚರಿಕೆ. ಅತಿ ಬೇಗನೆ ನಿನ್ನ ಜೀವಿತದಲ್ಲಿ ನಿನಗಿರುವಂಥವುಗಳನ್ನು ನೀನು ಕಳೆದುಕೊಳ್ಳಲಿಕ್ಕಿದ್ದಿ. ಅತಿ ಬೇಗನೆ ದೂರವಾಗಬೇಕಾದವುಗಳು ದೂರವಾಗ್ತವೆ. ಅತಿ ಬೇಗನೆ ನಾಚಿಕೆಯಿಂದ ತಲೆ ಬಾಗಿಸುವ ದಿನ ಬರಲಿಕ್ಕಿದೆ. ಅತಿ ಬೇಗನೆ ನೀನು ಮಾಡಿರುವ ಪಾಪಿಷ್ಟ ಕಾರ್ಯಗಳಿಗೆ ಶಿಕ್ಷೆ ದೇವರು ವಿಧಿಸಲಿಕ್ಕಿದ್ದಾನೆ. ಆ ದಿನ ಬರಲಾರದೇ ಇರಬೇಕಾದ್ರೆ ಏನ್ ಮಾಡಬೇಕು? ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ನಾಚಿಕೆಯಿಂದ ತಲೆ ಬಾಗಿಸಿ ತಾನು ಮಾಡಿರುವಂತಹ ಪಾಪಿಷ್ಟ ಕಾರ್ಯಗಳಿಗೆ ಶಿಕ್ಷೆ ಬರುತ್ತಿದೆ ಎಂದು ಗ್ರಹಿಸಿ ಎದೆ ಬಡ್ಕೊಳ್ಳುತ್ತಾ, ಅಯ್ಯೋ, ನಾನು ಮಾಡಿರುವ ಪಾಪಕ್ಕೆ ಶಿಕ್ಷೆ ಇದೆ. ಆ ಶಿಕ್ಷೆ ಬಹು ಭಯಂಕರವಾಗಿದೆ, ಆ ಶಿಕ್ಷೆ ನಾನು ಸಹಿಸಲಾರದಂಥದ್ದು ಎಂದು ಎದೆ ಬಡ್ಕೊಳ್ತಾ ಇದ್ದಾನೆ. ಕೊನೆಗೆ ಅವನು ಹೇಳುವ ಮಾತೇನು ಗೊತ್ತಾ? ಪಾಪಿಯಾದ ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು. ನಿನ್ನ ಪಾಪವನ್ನು ದೇವರೊಂದಿಗಿರುವ ಸಹವಾಸವನ್ನು, ದೇವರು ನಿನ್ನ ಕೊಟ್ಟಿರುವ ಸಮೃದ್ಧಿಯನ್ನು ದೂರ ಮಾಡುವಂಥದ್ದಾಗಿದೆ. ನಿನ್ನ ಪಾಪವು ನೀನು ಹೊಂದಿಕೊಂಡಿರುವ ಅಧಿಕಾರವನ್ನು ದೂರ ಮಾಡುವಂಥದ್ದಾಗಿದೆ. ನಿನ್ನ ಪಾಪವು ನಿನಗಿರುವಂತಹ ಸಂತೋಷವನ್ನು, ಸಮಾಧಾನವನ್ನು ದೂರ ಮಾಡುವಂಥದ್ದಾಗಿದೆ. ನಾಚಿಕೆಯಿಂದ, ಅವಮಾನದಿಂದ ನೀನು ತಲೆ ತಗ್ಗಿಸಿಕೊಳ್ಳುವಂತಹ ದಿನಗಳು ಬರಲಿಕ್ಕಿವೆ. ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತವಾಗಿ ನೀನು ಶಿಕ್ಷೆ ಅನುಭವಿಸಲಿಕ್ಕಿದ್ದಿ. ಆ ಪಾಪಿಯಂತೆ ನಿನ್ನ ಎದೆಯನ್ನು ಬಡ್ಕೊಳ್ಳುತ್ತಾ, ಆ ಪಾಪಿಯಂತೆ ನಿನ್ನ ಎದೆ ಬಡ್ಕೊಳ್ಳುತ್ತಾ, ದೇವರೇ, ನೀನು ನಿಜವಾಗ್ಲೂ ಶಿಕ್ಷಿಸುವುದಾದರೆ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲಯ್ಯ, ನೀನು ನಿಜವಾಗ್ಲೂ ಶಿಕ್ಷಿಸುವುದಾದರೆ ಎದುರಿಸುವಂತಹ ಶಕ್ತಿ ನನಗಿಲ್ಲಯ್ಯ. ನಾನು ಮಾಡುವಂಥದ್ದು ಏನಾದರೂ ಇದೆ ಅಂದರೆ ಹೃದಯಪೂರ್ವಕವಾಗಿ ನನ್ನ ಪಾಪವನ್ನು ಒಪ್ಪಿಕೊಳ್ಳುವಂಥದ್ದಯ್ಯ, ಆ ಪಾಪ ಒಪ್ಪಿಕೊಳ್ಳುತ್ತೇನಯ್ಯ. ಬೈಬಲ್ ಹೇಳ್ತದೆ, ದೋಷಗಳನ್ನು ಮುಚ್ಚಿಡುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಂಥವನು ಕನಿಕರವನ್ನು ಹೊಂದುತ್ತಾನೆ. ಈ ದಿವಸ ನಮ್ಮಲ್ಲಿ ಯಾರಾದರೂ ಇದ್ದೀರಾ? ಮಾಡುತ್ತಾ ಇರುವಂತಹ, ಮುಚ್ಚುತ್ತಾ ಇರುವಂತಹ ಪಾಪಗಳನ್ನು ಬಿಟ್ಟು ಬಿಟ್ಟು ದೇವರ ಕನಿಕರಗೋಸ್ಕರ ಪ್ರಾರ್ಥನೆ ಮಾಡುವವರಿದ್ದೀರಾ? ಹಾಗಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ? ಲೆಟ್ ಅಸ್ ಪ್ರೇ. ಪರಿಶುದ್ಧನಾದ ತಂದೆಯೇ, ಬೇರ್ಪಡಿಸುವಂತಹ ಪಾಪ, ಇಲ್ಲವೇ ದೂರ ಮಾಡುವಂತಹ ಪಾಪ, ದೂರಗೊಳಿಸುವಂತಹ ಪಾಪ, ನಾಚಿಕೆಗೊಳಿಸುವಂತಹ ಪಾಪ, ಶಿಕ್ಷಿಸುವಂತಹ ಪಾಪ, ಈ ಮೂರು ವಿಷಯಗಳ ಬಗ್ಗೆ ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಹಂಚಿಕೊಂಡೆ. ನಿನ್ನ ಮತ್ತು ನಮ್ಮ ಮಧ್ಯದಲ್ಲಿ ಪಾಪ ಪ್ರವೇಶಿಸುವುದಾದರೆ ಅದು ಸಹವಾಸವನ್ನು, ಸಂತೋಷವನ್ನು, ಸರಿಯಾದ ಸಂಬಂಧವನ್ನು ಹಾಳು ಮಾಡುತ್ತದೆ, ಸಮೃದ್ಧಿಯನ್ನು, ಸಕಲ ಆಶೀರ್ವಾದಗಳನ್ನು ದೂರ ಮಾಡುತ್ತದೆ. ಆದಾಮ ಹವ್ವಳ ಜೀವಿತದಲ್ಲಿ ಅದೇ ಜರುಗಿತು, ಸೌಲನ ಜೀವಿತದಲ್ಲಿ ಅದೇ ಜರುಗಿತು, ದಾವಿದನ ಜೀವಿತದಲ್ಲಿ ಅದೇ ಜರುಗಿತು, ಸಂಸೋನನ ಜೀವಿತದಲ್ಲಿ ಅದೇ ಜರುಗಿತು, ಯೋನನ ಜೀವಿತದಲ್ಲಿ ಅದೇ ಜರುಗಿತು, ಪೇತ್ರನ ಜೀವಿತದಲ್ಲಿ ಅದೇ ಜರುಗಿತು. ಅವರು ಮಾಡಿರುವಂತಹ ತಪ್ಪು, ಅವರ ಪಾಪ ನಿನ್ನಿಂದ ದೂರ ಮಾಡಿತು. ತಂದೆಯೇ, ಈ ದಿನದಿಂದ ಮಾಡಿರುವ ಪ್ರತಿಯೊಂದು ಪಾಪವನ್ನು ಬಿಟ್ಟು ಬಿಟ್ಟು ನೀನು ಬಯಸಿದಂತೆಯೇ ಪರಿಶುದ್ಧರಾಗಿ, ಪವಿತ್ರರಾಗಿ, ನೂತನ ಹೃದಯದಿಂದ, ನೂತನ ಶಕ್ತಿಯಿಂದ, ಭಕ್ತಿಯಿಂದ ನೀನು ಬಯಸಿದಂತೆಯೇ ಜೀವಿಸುವ ಭಾಗ್ಯ ದಯಪಾಲಿಸಿರೆಂದು. ನಾಯಿ ತಾನು ಕಕ್ಕಿದನ್ನೇ ನೆಕ್ಕುವ ಹಾಗೆ ನಾವು ಇನ್ನು ಹಿಂದೆ ತಿರುಗಲಾರದ ಹಾಗೆ ನೀನು ಬಯಸುವ ರೀತಿಯಲ್ಲಿ ಜೀವಿಸುವ ಭಾಗ್ಯವನ್ನು ಪ್ರತಿಯೊಬ್ಬರಿಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.